ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇಂದ್ರ, ಇದೇನ್ ಕೆಲಸ ಮಾಡ್ಕೊಂಡು ಬಂದ್ ನಿಂತಿದ್ಯಾ ನೀನು? ಕೆಲಸನ? ನಾನೇನು ಕೆಲಸ ಮಾಡ್ಕೊಂಡ್ ಬಂದಿಲ್ಲ, ಬರೀ ಜ್ಯೂಸ್ ಕುಡ್ಕೊಂಡ್ ಬಂದಿದ್ದೀನಿ. ಬೇರೆ ಏನು ಇಲ್ಲ ನಿಜವಾಗ್ಲು. ಇವನ್ ಯಾವಾಗ ಮತ್ತೆ ಹಾಳಾಗ್ ಬಂದ್ ನಿಂತ್ಕೋತಾನೋ ಅಂತ ಯೋಚನೆ ಮಾಡ್ತಿದ್ದೆ. ಆ ದೇವ್ರೆ ನೋಡಿ ಸರಿಯಾದ ಕೆಲ್ಸ ಮಾಡ್ಸವನೆ. ಈಗ ನೋಡು, ಇವನಿಗೆ ಮಾಡ್ತೀನಿ. ಶಿವರಾಜು, ಇವನೇನೋ ರೈಸ್ ಮಿಲ್ ಮಡಗ್ಬಿಟ್ಟ, ಬದ್ಲಾಗ್ಬಿಟ್ಟವನೆ. ನಾನು ಇವನ ಅರ್ಥ ಮಾಡ್ಕೊಂಡ್ಬಿಟ್ಟೆ ಅಂತ ಹೇಳ್ತಿದ್ದೆ, ನೋಡಿದ್ಯಾ? ಈಗ ಇವನ ಯೋಗ್ಯತೆನ ತೋರಿಸ್ಬಿಟ್ನಲ್ಲ. ಇವನ್ ಹಿಂಗೇಯ ಅಂತ ನಾನು ನನ್ ಗಂಡ ಮೊದ್ಲಿಂದಾನು ಹೇಳ್ತಾನೇ ಇದ್ವಿ, ಆದ್ರೆ ಎಲ್ರು ಸೇರ್ಕೊಂಡು ನಮ್ಮಿಬ್ರು ಬಾಯಿನ ಮುಚ್ಚಿಸ್ಬಿಟ್ರಿ. ಏನೋ ಚಂದ್ರಿ ವಾಯ್ಸ್ ಕೇಳ್ತಾ ಇದೆಯಲ್ಲ. ಓ ಚಂದ್ರಿ, ನೀನ ಮಾತಾಡಿದ್ದು? ಲೋ, ಕುಡ್ಕೊಂಡ್ ಬಂದು ಹೆಸರಿಡ್ದು ಕರಿತಿದ್ಯೇನೋ, ಹೋಗ್ಲಾ ಅತ್ಲಾಗೆ. ಚಂದ್ರಿಕಾ, ಸ್ವಲ್ಪ ಸುಮ್ಮನೆ ಇರು, ಶಿವರಾಜು ಮಾತಾಡ್ತಿದ್ದಾನೆ. ನೋಡು, ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ, ಈಗ ನೀನೇ ಮಾತಾಡ್ಬೇಕು. ಏ ಇಂದ್ರ, ಏನೋ ಹೀಗ್ ಮಾಡ್ತಾ ಇದ್ಯಾ? ದೇವಸ್ಥಾನದಲ್ಲಿ ನೀನ್ ಅನ್ಕೊಂಡಿದ್ ನಡೀತಿದ್ಯಾಲ ಅಂತ ಎಷ್ಟು ಸಂತೋಷವಾಗಿದ್ದೆ. ಈ ರೀತಿ ಕುಡ್ಕೊಂಡ್ ಬಂದು ಸಂತೋಷನೆಲ್ಲ ಒಂದೇ ಸಲ ಹಾಳು ಮಾಡ್ಬಿಟ್ಟಿಯಲ್ಲ. ನಾನು ಸಂತೋಷನ ಹಾಳು ಮಾಡ್ಬಿಟ್ನ? ಬಾಮೇದ, ಏನ್ ಹಾಳು ಮಾಡ್ಬಿಟ್ಟೆ? ಹೌದು, ನಾನು ಯಾವಾಗ ಕುಡ್ಕೊಂಬಂದೆ? ಬಾಮೇದ, ನೀನ್ ಯಾಕೆ ಸುಳ್ಳು ಹೇಳ್ತಾ ಇದೀಯ? ಏಯ್, ಯಾರ್ಲ ಸುಳ್ಳು ಹೇಳ್ತಾ ಇರೋದು? ನೀನಾ ನಾವಾ? ನಿನ್ನ ಅವತಾರ ನೋಡಿದ್ರೆ ಗೊತ್ತಾಗಲ್ವೇನೋ. ನಾನು ಕುಡ್ದಿದ್ದೀನಿ ನಿಜ, ಆದ್ರೆ ನಾನು ಕುಡ್ದಿದ್ದು ಆರೆಂಜ್ ಜ್ಯೂಸ್. ನಿನಗೆ ಸರಿ ಸ್ಮೆಲ್ ಏನಾದ್ರೂ ಬಂದ್ರೆ ನಿನ್ ಮೂಗ್ನ ತಗೊಂಡೋಗಿ ರೈಲ್ವೆ ಟ್ರ್ಯಾಕ್ ಮೇಲೆ ಇಟ್ಬಿಡು. ಲೇ ಇಂದ್ರ, ನಿನ್ ಬಗ್ಗೆ ನಾನು ಎಷ್ಟೊಂದು ಹೆಮ್ಮೆ ಪಡ್ತಿದ್ನಲ್ಲೋ, ಹಿಂಗ್ ಕುಡ್ಕೊಂಡ್ ಬಂದೆ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ಯಾಕ್ಲ ಹಿಂಗ್ ಮಾಡಿದೆ? ನಿನ್ನ ನನ್ ಮೊಮ್ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ನಾಚಿಕೆ ಆಗ್ತೈತೆ. ನಾನೇ ನಿನ್ನ ಹತ್ರ ಮೊಮ್ಮಗ ಅಂತ ಕರಿ ಅಂತ ಕೇಳ್ಕೊಂಡ್ ಬಂದಿದ್ನ. ಬಾಮೈದ, ಎಲ್ರು ನನ್ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ದಾರೆ. ನೀನಾದ್ರೂ ನನ್ನ ಅರ್ಥ ಮಾಡ್ಕೋ ಬಾಮೈದ. ನಾನು ನಿಜವಾಗ್ಲೂ ಕುಡ್ದಿಲ್ಲ, ಕುಡಿಯೋದು ಇಲ್ಲ. ಬಾಮೈದ, ನಾನು ಇಲ್ಲಿಗೆ ಬಂದಿದ್ದು ನಿನಗೂ ತುಳಸಿಗೂ ಒಂದು ಸಂತೋಷದ ವಿಷಯ ಹೇಳೋಗೋಣ ಅಂತ. ಶಿವರಾಜು, ಇಲ್ಲಿವರೆಗೂ ಇವನಿಂದ ಅವಮಾನ ಆಗಿದ್ದು ಸಾಕು, ತೊಲಗಕ್ಕೆ ಹೇಳ ಅವನಿಗೆ. ಹಲೋ, ಏನು ಏನು ಅವಮಾನ ಆಯ್ತು ನನ್ನಿಂದ? ನಾನು ಇಲ್ಲಿಗೆ ತುಳಸಿ ಹತ್ರ ಮಾತಾಡಕ್ ಬಂದಿರೋದು. ಮಾತಾಡ್ದೆ ಹೋಗೋದಿಲ್ಲ. ಯಾರೋ ನನಗಿಲ್ಲಿಂದ ಹೋಗುವಂತ ಹೇಳಂಗೆ ಇಲ್ಲ. ಯಾರೋ ಯಾರು ನನಗಿಲ್ಲಿಂದ ಹೋಗು ಅಂತ ಹೇಳಿದ್ದು? ನಾನೇ ಹೇಳಿದ್ದು, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಇಲ್ಲಿಂದ ಹೋಗೋ. ಹೋಗೋದಿಲ್ಲ, ನಾನು ತುಳಸಿ ಹತ್ರ ಮಾತಾಡ್ಕೊಂಡೇ ಹೋಗೋದು. ಅವಳನ್ನ ಮದುವೆ ಆಗೋನ್ ನಾನು. ನಾನು ಅವಳ ಜೊತೆ ಮಾತಾಡೋದಿಕ್ಕೆ ನನಗೆ ಅಕ್ಕಿಲ್ವಾ? ಓ, ನೀನಿನ್ನೂ ಅದೇ ಭ್ರಮೆಯಲ್ಲಿದ್ಯಾ? ನಿನ್ನಂತ ಅವನಿಗೆ ಏನಾದ್ರೂ
ನಮ್ ತುಳಸಿನ ಕೊಟ್ಟು ಮದ್ವೆ ಮಾಡ್ಬಿಟ್ರೆ ಜೀವನ ಪೂರ ಅವಳು ಜಗಳ ಮಾಡ್ಕೊಂಡು ಕಣ್ಣೀರಲ್ಲಿ ಕೈ ತೊಳಿಬೇಕಾಯ್ತದೆ ಅಷ್ಟೇಯ. ಮಾತಾಡಿದ್ರೆ ಇಲ್ಲಿ ನಡೆಯೋದೇ ಬೇರೆ. ಏನೋ ಏನೋ ನಡೀತದೆ. ಏನಾ ಏನಾ ಏನೋ ನಡೀತದೆ. ಯಾವನ ಯಾವನ ತಳಿತು ಇಂದ್ರ ಏನಾಗಿದ್ಯ ನಿನ್ಗೆ? ಏನಾಗಿದ್ಯೋ ಏನಾಗಿದ್ಯೋ ನಿನ್ಗೆ? ಏನಾಗಿದ್ಯೋ ಏನಾಗಿದ್ಯೋ ಏನಾಗಿದ್ಯ ನಿನ್ಗೆ? ಅತ್ತೆ ಸುಮ್ಮನೆ ಇರಿ ಅತ್ತೆ. ಏನೋ ಏನೋ ಹಿಂಗ್ ಮಾಡ್ತಿದ್ಯ ಪಾಪಿ, ತಿರ್ಗಾ ಕುಡ್ಕೊಂಡ್ ಬಂದಿದ್ಯಲ್ಲ, ಯಾಕೋ ಯಾಕೋ ನಿನ್ಗೇನಾಯ್ತು ಹೇಳೋ ಹೇಳೋ. ಬ್ಯಾಡ ಸಾವಿತ್ರಿ ಬ್ಯಾಡ. ಅಮ್ಮ ನಂಗ್ ಹೊಡ್ದ, ನಾನ್ ಕುಡಿಲಿಲ್ಲ ಕಣಮ್ಮ. ಯೋಗ್ಯತೆ ಸಂಪಾದನೆ ಮಾಡ್ಬೇಕು ಅಂತ ಎಲ್ಲ ಬಿಟ್ಬಿಟ್ಟಿದೀನಿ. ನೋಡಿದ್ರ ಅವನ್ ಹೆಂಗ್ ಸುಳ್ಳು ಹೇಳ್ತಾವನೆ ಅಂತ. ಅಯ್ಯೋ ಪಾಪಿ, ಹೆಂಗೋ ನನ್ ಮಗ ಅಷ್ಟು ಇಷ್ಟು ಬುದ್ಧಿ ಕಲ್ತ್ಕೊಂಡು ಯೋಗ್ಯ ಆಗ್ತಾವನೆ ಅನ್ಕೊಂಡಿದ್ದೆ. ಎಲ್ಲ ಕೂಡ್ ಬರೋ ಟೈಮ್ಗೆ ಹಿಂಗ್ ಮಾಡ್ಕೊಂಡ್ ಬಂದು ನಿಂತಿದ್ಯಲ್ಲೋ. ನಿನ್ಗ್ ಒಳ್ಳೇದಾಗಲ್ಲ ಕಣೋ, ನಿನ್ಗ್ ಒಳ್ಳೇದಾಗಲ್ಲ ಕಣೋ, ನಿನ್ಗ್ ಒಳ್ಳೇದಾಗಲ್ಲ, ನಿನ್ಗ್ ಒಳ್ಳೇದಾಗಲ್ಲ ಕಣೋ. ಸಾವಿತ್ರಿ ಸುಮ್ಕೆ ನಾಟಕ ಮಾಡ್ಬೇಡ. ನಾನ್ ದೇವಸ್ಥಾನದಲ್ಲಿ ಏನೋ ನಿನ್ ಮಗನ ಮೇಲೆ ಕೂಗಾಡ್ಬಿಟ್ಟೆ ಅಂತ ಅಷ್ಟೊಂದು ರಂಪ ಮಾಡ್ದೆ, ಈಗ ನಾನು ಹೇಳಿದ್ದೆ ನಿಜ ಆಯ್ತು ತಾನೆ? ಶಿವರಾಜು ಈ ಕುಡ್ಕನ್ಗೆ ಹೊಸ ಬಟ್ಟೆ ಹೊಸ ಚೈನು ಎಲ್ಲ ಹಾಕ್ಬೇಕು ಅನ್ಕೊಂಡಿದ್ದಲ್ಲ, ಈಗೇನ್ ಹೇಳ್ತೀಯ? ಸತ್ಯವಾಗ್ಲೂ ನಾನು ಕುಡ್ದಿಲ್ಲ. ನನ್ನ ನಂಬಿ, ನನ್ನ ಮ್ಯಾನೇಜರ್ ಅಭಿನೇ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿದ್ದು. ಬೇಕಿದ್ರೆ ಹೋಗ ಅವನನ್ನು ಕೇಳಿ. ಶಿವರಾಜು ಇದೆಲ್ಲ ಸರಿ ಹೋಗಲ್ಲ. ಇವನು ಈ ರೀತಿ ಊರಲ್ಲಿ ಹೋಗ್ತಾ ಇದ್ರೆ ಊರ್ ಜನಕ್ಕೆಲ್ಲ ಗೊತ್ತಾಗತ್ತೆ, ಅವಾಗ ನಮ್ಮ ಮರ್ಯಾದೆ ಹೋಗೋದು. ಒಂದು ಕೆಲಸ ಮಾಡೋಣ ಸಾವಿತ್ರಿ, ಇವನ್ ತಲೆ ಮೇಲೆ ತಣ್ಣೀರು ಹೊಯ್ದ್ಬಿಟ್ಟು ಇಲ್ಲೇ ಒಳಗಡೆ ಮಲಗಿಸು. ನಡಿಯೋ ಹಂಗೆ ಕೆಂಪು ನಿಬ್ಬರಿಸ್ಬಿಟ್ಟು ಬಟ್ಟೆ ಬದಲಾಯಿಸಕ್ಕೆ ಹೇಳಿ. ಎಲ್ಲರೂ ಒಳಗೆ ಹೋಗಿ. ನೋಡ್ದ್ಯಾ ಶಿವರಾಜು, ನೋಡ್ದ್ಯಾ ಇವನ್ನ? ಸರಿಯಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡು. ಇವನ್ಗೇನಾದ್ರು ನಮ್ಮ ತುಳಸಿನ ಮದುವೆ ಮಾಡಿಕೊಟ್ರೆ ಗಿಡಗಿನ ಕೈಗೆ ಗಿಣಿ ಕೊಟ್ಟಾಗತ್ತೆ, ಅವಳು ಬಾಳ್ನ ನಾವೇ ಹಾಳು ಮಾಡ್ದಂಗಾಗತ್ತೆ. ಯೋಚನೆ ಮಾಡು ಶಿವರಾಜು. ಕಾಫಿ ಕೊಡಮ್ಮ. ಭಮೈದ ಬೆಳಗ್ಗೆ ಬೆಳಗ್ಗೆ ನಮ್ಮನೆಗೆ ಬಂದಿದ್ಯಾ? ಬಾ ಭಮೈದ ಕೂತ್ಕೋ.
ನಾನು ಯಾವಾಗ ಇಲ್ಲಿಗೆ ಬಂದು ಮಲ್ಕೊಂಡೆ? ಏನಾಯ್ತು? ಏನು ಆಯ್ತಾ? ತೂ ನಿನ್ ಜನ್ಮ ಯಾಕೋ ಯಾಕೋ ಹಿಂಗ್ ಮಾಡ್ತಿದ್ಯಾ? ಏನೋ ಆಗಿದೆ ನಿನ್ಗೆ, ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ನಿನ್ನ. ಬಿಡಿ ಮಾವ, ಸುಮ್ಮನಿರ್ಸಿ ಸುಮ್ಮನಿರಿ, ಬಾ ಇಂದ್ರೆ ಈ ಕಡೆ. ಲೇ, ನೀನ್ ಬದ್ಲಾಗಿದೆ ಅಂತ ಎಲ್ರು ನಂಬಿದ್ವಲ್ಲೋ, ಮತ್ತ್ಯಾಕೋ ಕುಡ್ಕೊಂಡ್ ಬಂದಿದ್ಯಾ? ನಾನು ಕುಡ್ಕೊಂಡ್ ಬಂದ. ಯಾಕೋ ಯಾಕೋ ಹೀಗ್ ಮಾಡ್ದೆ ಹೇಳೋ? ನಿಮ್ ಮಗನ್ ಮೇಲೆ ಕೈ ಮಾಡ್ಬಿಟ್ರಲ್ಲ ಮಾವ. ನೀನ್ ಸುಮ್ನೆ ಇರು ಶಿವರಾಜು. ಮಗ ಮಗ ಅಂತ ಇವನ್ನ ತಲೆ ಮೇಲೆ ಓದ್ಕೊಂಡು ಮೆರಿತಾ ಇದ್ದೆ. ಇವನ್ ಇವತ್ ಎಂತ ಕೆಲ್ಸ ಮಾಡ್ಬಿಟ್ಟ ನೋಡ್ದ? ನನಗ್ ಬತ್ತಾರ ಕೋಪಕವನ್ನ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸುಮ್ನೆ ಇರಿ ಮಾವ. ನೀವು ಅವತ್ತು ಈಶ್ವರಣ್ಣ ಇವನ್ ಬಗ್ಗೆ ತೆಪ್ಪಾಗಿ ಮಾತಾಡ್ದಾಗ ನನ್ಗೆ ಕೋಪ ಬಂದಿತ್ತು. ಆದ್ರೆ ಇವತ್ ಇವನು ಅವ್ರು ಹೇಳ್ದಂಗೆ ಮಾಡ್ಕೊಂಡ್ ಬಂದವನೆ. ಥೂ, ನಿನ್ ಜನ್ಮಕ್ಕಿಷ್ಟು ಬೆಂಕಿ ಆಕ. ಅಪ್ಪೋ, ನೀನು ಬೈತಿರೋದ್ ಗೊತ್ತಾಗ್ತಾ ಇದೆ, ಆದ್ರೆ ಏನಕ್ ಬೈತಿದ್ಯ ಅಂತ ಏನು ಗೊತ್ತಾಗ್ತಿಲ್ಲ. ನಿಂಗೆ ಹೆಂಗಪ್ಪ ಗೊತ್ತಾಯ್ತದೆ ನೀನ್ ಈ ಲೋಕದಲ್ಲಿ ಇದ್ರೆ ತಾನೆ? ಚೆನ್ನಾಗ್ ಗಂಟ್ಲು ಪೂರ ಕುಡ್ಕೊಂಡ್ ಬಂದು ರಾತ್ರಿ ಎಲ್ಲ ತಕರಾರು ಮಾಡಿ ಈಗೇನು ಗೊತ್ತಿಲ್ಲ ಅನ್ನೋ ತರ ನಾಡ್ಕಾಡ್ತಿದ್ಯಾ? ಅಯ್ಯೋ, ನಿನ್ನೆ ನಾನಂತೂ ಖಂಡಿತ ಕುಡ್ದಿರ್ಲಿಲ್ಲ. ನಿನ್ನೆ ರಾತ್ರಿ ಏನ್ ನಡೀತು ಅಂತ ನಂಗೆ ಒಂಚೂರು ನೆನಪಿಲ್ಲ. ನೋಡಿ, ಒಂದಂತೂ ಸತ್ಯ, ನಾನಂತೂ ಕುಡ್ದಿರಲಿಲ್ಲ. ನೋಡಿ, ರೈಸ್ ಮಿಲ್ ಓನರೇ ಫೋನ್ ಮಾಡ್ತಿದ್ದಾರೆ, ನೆನ್ನೆ ಏನ್ ನಡೀತು ಅಂತ ಅವರೇ ಹೇಳ್ತಾರೆ. ಹೇಳಿ ಮಾಲೀಕ್ರೆ. ಏನಪ್ಪ ಇಂದ್ರ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗಿದ್ದೀನಿ ಮಾಲೀಕ್ರೆ, ಆದ್ರೆ ನಾನೇ ನಿಮ್ಗೆ ಫೋನ್ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹೌದಾ, ಏನ್ ವಿಷಯ? ಮಾಲೀಕ್ರೆ, ನಿನ್ನೆ ರಾತ್ರಿ ನಾನು ನಿಮ್ಮನ್ನ ಭೇಟಿ ಮಾಡಿ ಹೋದ್ಮೇಲೆ ನನಗೆ ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಎಲ್ಲರೂ ಏನೇನೋ ಹೇಳ್ತಾ ಇದ್ದಾರೆ. ಅಂತದ್ದೇನು ನಡೀಲಿಲ್ವಲ್ಲ ಇಂದ್ರ, ನೀನ್ ಬಂದೆ, ಮಿಲ್ ಬಗ್ಗೆ ಮಾತಾಡದೆ ಹೋದೆ. ಇಲ್ಲ ಮಾಲೀಕ್ರೆ, ರಾತ್ರಿ ನಾನು ಕುಡ್ಕೊಂಡ್ ಬಂದೆ ಅಂತ ಎಲ್ರು ಹೇಳ್ತಾ ಇದ್ದಾರೆ, ಆದ್ರೆ ನಾನು ಕುಡ್ದೇ ಇಲ್ಲ. ಅದ್ ನಿಮ್ಗೂ ಗೊತ್ತು. ಮಾಲೀಕ್ರೆ, ನೀವಷ್ಟು ಬಲವಂತ ಮಾಡಿದ್ರು ನಾನು ಕುಡಿದೆ, ನಿಮಗೆ ಲೀಸ್ ಅಮೌಂಟ್ ಕೊಟ್ಟು ಹೊರಟೋದೆ ಅಲ್ವಾ? ಏನ್ ಹೇಳ್ತಿದ್ಯಾ ಇಂದ್ರ, ಲೀಸ್ ದುಡ್ಡು ನನಗೆ ಯಾವಾಗ ಕೊಟ್ಟಪ್ಪ? ಈಗ ನಾನು ನಿನಗೆ ಫೋನ್ ಮಾಡಿದ್ರು ದುಡ್ಡಿನ ವಿಷಯವಾಗಿ, ಯಾವಾಗ ಕೊಡ್ತೀಯ ದುಡ್ಡು? ಮಾತಾಡು ಇಂದ್ರ. ಮಾಲೀಕ್ರೆ, ನಾನು ಸರಿ ಇಂದ್ರ, ಬೇಗ ನನಗೆ ದುಡ್ಡು ತಂದು ಕೊಟ್ಬಿಡಪ್ಪ, ನನಗೆ ಸ್ವಲ್ಪ ಕೆಲಸ ಇದೆ. ಇಂಥ ಮುಟ್ಟಾಳನ್ನ ನನಗೆಲ್ಲೂ ನೋಡಲಿಲ್ಲ. ಆ ಈಶ್ವರಿ ಅವರಿಂದ ನನಗೊಂದು ಲಾಭ ಆಯ್ತು. ಏನೋ, ಏನಾಯ್ತೋ? ಒಳ್ಳೇದಾಗ್ಲಿ, ಹೋಗ್ಬಿಟ್ ಬಾ ಇಂದ್ರ. ಬರ್ತೀನಿ ಮಾಲೀಕ್ರೆ. ಲೇ, ಏನೋ ನಿನ್ನೆ ತಾನೆ ಕೇಳ್ತಾ ಇರೋದು, ಏನಾಯ್ತೋ? ಆ ಮಿಲ್ ಓನರ್ ಏನಂದ? ಏನಿದು, ಇವ್ರು ನೋಡಿದ್ರೆ ನಾನು ಕುಡ್ದು ಬಂದು ಗಲಾಟೆ ಮಾಡಿದೆ ಅಂತ ಹೇಳ್ತಿದ್ದಾರೆ, ಆದ್ರೆ ರೈಸ್ ಮಿಲ್ ಓನರ್ ನಾನು ದುಡ್ಡೇ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ, ಒಂದು ಅರ್ಥನೇ ಆಗ್ತಿಲ್ವೆ? ನಿನ್ನೆ ರಾತ್ರಿಯಲ್ಲಿ ಏನೋ ತಪ್ಪು ನಡೆದಿದೆ ಇಂದ್ರ. ಅದೇನ್ ಯೋಚನೆ ಮಾಡ್ತಿದ್ಯೋ, ಅದೇನಾಯ್ತು ಅಂತ ಹೇಳೋ. ಇವ್ರು ಬೇರೆ ಏನೇನೋ ಹೇಳ್ತಿದ್ದಾರೆ. ಈ ಟೈಮಲ್ಲಿ ಮಿಲ್ ಓನರ್ ನನಗೆ ದುಡ್ಡು ಕೊಟ್ಟಿಲ್ಲ ಅಂತ ಹೇಳಿದ್ದನ್ನ ಹೇಳ್ಬಿಟ್ರೆ ಸಮಸ್ಯೆ ದೊಡ್ಡದಾಗುತ್ತೆ. ಏನ್ ಮಾಡೋದೀಗ?
ತಪ್ಪ ಮಾಡಿದವ್ರ ಬಾಯಲ್ಲಿ ಮಾತೆಂಗ್ ಬರ್ತದೆ? ಇಂಥವ್ರನ್ನೆಲ್ಲ ನಂಬಾರ್ದು ಅಳಿಮಯ್ಯ. ದೊಡ್ಡಮ್ಮ, ಸ್ವಲ್ಪ ಸುಮ್ಮನಿರ್ತೀರಾ? ಬಾಮೈದ, ನಿನಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತು. ನಾನು ನಿನ್ನೆ ರಾತ್ರಿ ಖಂಡಿತ ಕುಡ್ದಿರ್ಲಿಲ್ಲ. ನೀನಾದ್ರೂ ನಂಬು ಬಾಮೈದ. ಹೇಗಿದ್ದೀನಿ? ನಾನು ನಂಬ್ಲಿ ಇಂದ್ರ, ನಾನು ನೋಡಿಲ್ಲ ಅಂದಿದ್ರೆ ನಂಬ್ತಿದ್ದೆ. ಆದ್ರೆ ನಾನೇ ನನ್ನ ಕಣ್ಣಾರೆ ನೋಡಿದ ಮೇಲೆ ನಿನ್ನ ಹೇಗೆ ನಂಬ್ಲಿ? ಬಾಮೈದ, ಈಗ ತಾನೇ ನಿನ್ ಮೇಲೆ ಸ್ವಲ್ಪ ಸ್ವಲ್ಪ ನಂಬಿಕೆ ಬರ್ತಿತ್ತು. ಎಲ್ಲಾನೂ ಹಾಳು ಮಾಡ್ಕೊಂಡ್ಬಿಟ್ಟೆ. ಕನಸಲ್ಲೂ ಕೂಡ ನೀನು ಹೀಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಬಾಮೈದ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ, ನಾನು ಕುಡ್ದಿಲ್ಲ. ನಾನು ಲೀಸ್ ದುಡ್ಡು ಕೊಡೋದಕ್ಕೆ ಹೋಗಿದ್ದು ನಿಜ, ಆದರೆ ಮಾಲೀಕರು ನನ್ನ ಕುಡಿ ಕುಡಿ ಅಂತ ಬಲವಂತ ಮಾಡಿದ್ದು ನಿಜ. ಆದರೆ ನಾನು ಕುಡಿಲಿಲ್ಲ ಅಂತ ಹೇಳ್ತಾ ಇದ್ದೀನಲ್ಲ ಬಾಮೈದ. ಮತ್ತ್ಯಾಕೋ ಇಲ್ಲಿ ಬಂದು ಗಲಾಟೆ ಮಾಡಿದೆ? ಎಂಡನೆ ಕುಡಿದೆ ನಿನಗೆ ಮತ್ತೆ ಬಂದ್ಬಿಡ್ತಾ? ಅಯ್ಯೋ ಅಪ್ಪ, ನಿಜವಾಗ್ಲೂ ನನಗೇನಾಗ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಯಾಕೆ ನನ್ನ ಯಾರು ನಂಬ್ತಿಲ್ಲ? ಅಪ್ಪ, ನಿನಗೆ ಚೆನ್ನಾಗಿ ಗೊತ್ತು ನಾನು ತುಳಸಿನ ಎಷ್ಟು ಇಷ್ಟಪಡ್ತೀನಿ ಅಂತ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಎಲ್ಲ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟೆ. ಈಗ ದಿಢೀರಂತ ನೀವೆಲ್ಲ ಬಂದು ನಾನು ಕುಡ್ದಿದ್ದೀನಿ ಅಂತ ಹೇಳಿದ್ರೆ ನನಗೆ ಹೇಗಾಗಬೇಕು? ಅಲ್ಲ, ಯಾಕೆ ಯಾರು ನನ್ನ ನಂಬ್ತಿಲ್ಲ? ತುಳಸಿ, ದಯವಿಟ್ಟು ಇದು ನೀನು ನಂಬೇಡ. ನೀನೇನು ಮದುವೆ ಆಗೋ ಸಂತೋಷಕ್ಕಿಂತ ನನಗೆ ಬೇರೆ ಯಾವ ಸಂತೋಷನೂ ಇಲ್ಲ. ಖಂಡಿತ ಇಲ್ಲಿ ಬೇರೆ ಏನೋ ನಡೆದಿದೆ. ಅಬ್ಬಬ್ಬಬ್ಬಬ್ಬಬ್ಬ, ಏನ್ ನಾಟಕ ಆಡ್ತಾವ್ ನೋಡು. ಏ ಇಂದ್ರ, ನೀನ್ ರೈಸ್ ಮಿಲ್ ನಡೆಸೋ ಬದಲು ಒಂದ್ ದೊಡ್ಡ ನಾಟಕ ಕಂಪನಿ ನಡೆಸಿದ್ರೆ ಒಳ್ಳೆ ಲಾಭ ಮಾಡ್ಬೋದಿತ್ತು. ದೊಡ್ಡಮ್ಮ, ಸ್ವಲ್ಪ ನೋಡ್ಕೊಂಡು ಮಾತಾಡಿ. ಏಯ್, ಏನ್ಲ ಏನ್ಲ ನೋಡ್ಕೊಂಡು ಮಾತಾಡೋದು? ನೀನ್ ಮಾಡಿರೋದಕ್ಕೆ ಅವರಲ್ಲ ಬೇರೆ ಯಾರೇ ಆದ್ರೂ ಹಿಂಗೆ ಮಾತಾಡೋದು? ಸರಿ, ಈಗ ನಾನು ಕುಡ್ದಿದ್ದೀನಿ ಅಂತ ನಿಮ್ಮೆಲ್ರಿಗೂ ಡೌಟ್ ಅಲ್ವಾ? ಡೌಟ್ ಅಲ್ಲ ಇಂದ್ರ, ನಮ್ಮೆಲ್ರಿಗೂ ಗೊತ್ತು ನಿನ್ನೆ ರಾತ್ರಿ ನೀನು ಯಾವ ಪರಿಸ್ಥಿತಿಯಲ್ಲಿದ್ದೆ ಅಂತ. ಸರಿ ದೊಡ್ಡಪ್ಪ, ನಾನು ಕುಡ್ದಿಲ್ಲ ಅಂತ ನಿರೂಪಿಸೋದಕ್ಕೆ ನಾನೇನು ಮಾಡಬೇಕು? ಇಲ್ಲಿ ನೋಡಿ, ಈ ಇಂದ್ರ ತುಳಸಿಗೋಸ್ಕರ ಬಿಟ್ಟ ಕೆಟ್ಟಚಟಗಳನ್ನ ಮಾಡಿಲ್ಲ, ಮಾಡೋದು ಇಲ್ಲ. ಅದನ್ನೆಲ್ಲ ನಿಮ್ಮೆಲ್ರಿಗೂ ನಿರೂಪಿಸಿ ತೋರಿಸ್ತೀನಿ. ಬಾಮೈದ, ಇದಕ್ಕೆಲ್ಲ ಉತ್ತರ ರೈಸ್ ಮಿಲ್ ಓನರ್ ಹತ್ರ ಇದೆ. ಅವ್ರ ಹತ್ರ ಹೋಗಿ ಏನಾಯ್ತು ಅಂತ ಕೇಳಿ ನಿಮ್ಮೆಲ್ರಿಗೂ ಸತ್ಯ ಏನು ಅಂತ ನಿರೂಪಿಸ್ತೀನಿ. ಆಮೇಲಾದರೂ ನನ್ನ ನಂಬಿ. ಏಯ್ ನಿಂತ್ಕೊಳ್ಳ, ನೀನ್ ಯಾಕ್ಲ ಅವ್ರನ್ನ ನೋಡಕೋಬೇಕು? ಹೋಗಿ ಅಲ್ಲೂ ಏನಾದ್ರು ಕಿತಾಪತಿ ಮಾಡಕ. ನೀನೇನಾದ್ರೂ ಹಂಗ್ ಮಾಡಿದ್ರೆ ಅವರು ನಿಂತ ಹೆಜ್ಜೆಲ್ಲೇ ರೈಸ್ ಮಿಲ್ ಲೀಸ್ನ ಕ್ಯಾನ್ಸಲ್ ಮಾಡಿ ಬಿಸಾಕ್ತಾರೆ. ಅಪ್ಪ, ನನ್ ಮೇಲೆ ಅಂತ ದೊಡ್ಡ ಆಪಾದನೆ ಬಂದಿದ್ರು ಎಲ್ಲಾನು ಕೇಳಿಸ್ಕೊಂಡು ಸುಮ್ಮನಿರೋ ಅಂತೀಯ? ಆ ಮಿಲ್ ಓನರ್ನ ಹಿಡಿದು ಬಾಯಿ ಬಿಡಿಸಿದ್ರೆ ಇದೆಲ್ಲದಕ್ಕೂ ಉತ್ತರ ಸಿಗೋದು. ಇದಕ್ಕೆಲ್ಲ ಅವನೇ ಕಾರಣ ಅನ್ಸುತ್ತೆ. ಅವನನ್ನ ಲವ್ ಇರ್ಲ, ನೀನ್ ಒಬ್ನೇ ಹೋದ್ರೆ ಅಲ್ಲಿ ಮತ್ತೇನಾದ್ರು ಕಿತಾಪತಿ ಮಾಡ್ಕೊ ಬತ್ತೀಯ, ನಾನು ನಿನ್ ಜೊತೆ ಬತ್ತೀನಿ. ಅಪ್ಪ, ನೀನ್ ಯಾಕಪ್ಪ ಅಲ್ಲಿಗೆಲ್ಲ ಬರ್ತೀಯ?
ಇಂದ್ರ, ನೀ ಸುಮ್ನೆ ಇರೋ, ಇಲ್ಲಿವರೆಗೂ ನೀನ್ ಮಾಡಿದೆಲ್ಲ ಸಾಕು. ನಿಮ್ಮಪ್ಪ ಹೇಳ್ದಂಗೆ ನಾವಿಬ್ರು ನಿನ್ ಜೊತೆ ಬರ್ತೀವಿ. ಅಲ್ಲೇನ್ ನಡೀತು ಅಂತ ಮಿಲ್ ಓನರ್ ಹತ್ರನೇ ಕೇಳವ. ಸರಿ ಬನ್ನಿ, ಅಲ್ಲೇ ನಿಂತು ನಂದೇನು ತಪ್ಪಿಲ್ಲ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಬಂದು ಇಲ್ಲೆಲ್ರಿಗೂ ಹೇಳಿ. ಆದರೆ ಒಂದಂತೂ ಸತ್ಯ, ಈ ವಿಷಯದಲ್ಲಿ ನಿಜ ಏನು ಅಂತ ತಿಳ್ಕೊಳ್ಳೋವರೆಗೂ ನಾನಂತೂ ಸುಮ್ಮನೆ ಬಿಡಲ್ಲ. ಶಿವರಾಜು, ನಾವು ಅಲ್ಲೋಗಿ ಏನಾಯ್ತು ಅಂತ ನೋಡ್ಕೊ ಬತ್ತೀವಿ ಕಣಪ್ಪ. ಸರಿಯತ್ತೆ. ಯಪ್ಪ 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 ಯಪ್ಪ, ಮೂರು ಜನರು ನಾಟಕ ಆಡ್ತಾವ್ರೆ. ಸತ್ಯವಾಗ್ಲೂ ನಾನು ಕುಡ್ದಿಲ್ಲ, ನನ್ನ ನಂಬಿ. ನನ್ನ ಮ್ಯಾನೇಜರ್ ಅಭಿನೇ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟಿತ್ತು. ಬೇಕಿದ್ರೆ ಹೋಗವ್ನನ್ನು ಕೇಳಿ.